ಪ್ರವಾಹ ಸಂತ್ರಸ್ತರು ಈ ರೀತಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ಮುಳುಗೋಗಿದೆ. 9 ದಿನಗಳಿಂದ ಉತ್ತರ ಕರ್ನಾಟಕದ ಜನರ ಬದುಕು ನರಕ ಆಗಿ ಪರಿಣಮಿಸಿಬಿಟ್ಟಿದೆ. ಶಾಶ್ವತ ಪರಿಹಾರ ಕೊಡಿ ಅಂತೇಳಿ ಈಗ ಸಂತ್ರಸ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರದ ಶಿರವಾಳ ಗ್ರಾಮದಲ್ಲಿ ಜನ ಹೀಗೆ ಪ್ರತಿಭಟಿಸ್ತಾ ಇದ್ದಾರೆ. ನಾವು ಸತ್ರ ಇಲ್ಲೇ ಸಾಯ್ತೀವಿ, ಮನೆ ಇನ್ನೇನು ಅರ್ಧ ಮುಳುಗುವಂತಹ ಹಂತಕ್ಕೆ ಬಂದಿದೆ, ಸಂಪೂರ್ಣ ಗ್ರಾಮ ಜಲಾವೃತ ಆಗಿದೆ, ಆದ್ರೂ ಕೂಡ ಮನೆಗಳಿಂದ ಹೊರಗೆ ಬರ್ತಾ ಇಲ್ಲ. ಜನ ಅವರು ಹೇಳ್ತಾ ಇರೋದು ಇಷ್ಟೇ, ನಾವು ಸತ್ರೆ ಬೇಕಿದ್ರೆ ಇಲ್ಲೇ ಸಾಯ್ತೀವಿ, ಆದ್ರೆ ನಮಗೆ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಸರ್ಕಾರ ನಾವು ಹೊರಗೆ ಬರ್ತೀವಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ನಾವು ಎಲ್ಲೂ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸುಮಾರು ಒಂದು ವಾರ ಆಯ್ತು ಈಗ ನೀರು ಬರ್ತಾ ಇರೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಸೊ ಪ್ರವೀಣ್ ರೆಡ್ಡಿ, ಈಗ ಮನೆಗಳು ಮುಳುಗೋ ಹಂತಕ್ಕೆ ಬಂದಿದ್ರು ಕೂಡ ಜನ ಅಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಶಾಶ್ವತ ಪರಿಹಾರ ಕೋರಿ. ಸೊ ಇದಕ್ಕೆ ಏನಾದ್ರೂ ಸ್ಪಂದನೆ ಸಿಕ್ಕಿದ್ಯಾ? ಜನಪ್ರತಿನಿಧಿಗಳು ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ರ? ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆ ಅಂತೂ ಸಿಕ್ಕಿಲ್ಲ ವಿಜಯ್. ಯಾಕಂದ್ರೆ ಸತ್ಯ ಏನಂದ್ರೆ ಕಲಬುರಗಿಯ ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ 150ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಹಲವು ಜನ ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಯಾರ್ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಅಂತಹ ಒಂದು ಜನರನ್ನು ಪೊಲೀಸರ ಮುಖಾಂತರ ಅವರಿಗೆ ಒಂದಿಷ್ಟು ಹೆದರಿಕೆ ಹಾಕಿಸಿ ಅಲ್ಲಿಂದ ರೆಸ್ಕ್ಯೂ ಮಾಡಿ ಬೇರೆಡೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಈ ಒಂದು ಈ ಪ್ರಕರಣ ಹೇಳೋದಾದ್ರೆ ಅಫಜಲ್ಪುರ್ನ ಶಿರವಾಳ ಗ್ರಾಮದಲ್ಲಿ ಒಂದು ಕುಟುಂಬದ ಸದಸ್ಯರು ಒಟ್ಟು 6 ಜನ ಸದಸ್ಯರು ಪ್ರತಿಭಟನೆ ಕೂತಿದ್ದಾರೆ. ಈಗಾಗಲೇ ನಮ್ಮ ಮನೆಯ ಹಂತಕ್ಕೂ ಕೂಡ ಈಗಾಗಲೇ 4 ಅಡಿಗೂ ಹೆಚ್ಚಾಗಿ ನೀರು ಬಂದಿದೆ. ಆದ್ರೆ ಸಂಪೂರ್ಣವಾಗಿ ಮನೆ ಮುಳುಗಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಬರೋದಿಲ್ಲ. ಒಂದು ವೇಳೆ ನಾವು ಸತ್ರು ಕೂಡ ಇದೇ ಮನೆಯಲ್ಲೇ ಸಾಯ್ತೀವಿ ಆದ್ರೆ ಮನೆ ಮಾತ್ರ ಬಿಟ್ಟು ಬರಲ್ಲ ಅಂತ ಹೇಳ್ತಾ ಅವರ ಪ್ರಮುಖ ಬೇಡಿಕೆ ಏನಂದ್ರೆ ಭೀಮಾ ನದಿ ಒಂದು ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಆ ಒಂದು ಬ್ಯಾಕ್ ವಾಟರ್ ಅಂದ್ರೆ ಹಿನ್ನೀರು ಏನಿರುತ್ತೆ ಆ ಒಂದು ಇಡೀ ಶಿರವಾಳ ಗ್ರಾಮದ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇದಕ್ಕಾಗಿ ಒಂದು ತಾತ್ಕಾಲಿಕವಾದಂತಹ ಒಂದು ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ಮಾಹಿತಿಗಾಗಿ.